ಕ್ರೆಡಿಟ್ ಕಾರ್ಡ್ನಿಂದ ಹಣವನ್ನು ಬೇರೆ ಖಾತೆಗಳಿಗೆ ವರ್ಗಾಯಿಸಿ ವಂಚನೆ ಎಸಗಿರುವ ಪ್ರಕರಣವೊಂದಕ್ಕೆ ಸಂಬಂಧಿಸಿ ಮಂಗಳೂರು ಪೊಲೀಸರು ಇಬ್ಬರು ಟಿಬಿಟಿಯನ್ ಪ್ರಜೆಗಳನ್ನು ಬಂಧಿಸಿದ್ದು ಈ ಪ್ರಕರಣದಲ್ಲಿ ಮತ್ತೆ ಮೂರು ಮಂದಿ ನೇರವಾಗಿ ಭಾಗಿಯಾಗಿರುವವರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಬಂಧಿತರನ್ನ ಉತ್ತರ ಕನ್ನಡ ಮುಂಡುಗೋಡು ಟಿಬಿಟಿಯನ್ ಕಾಲೋನಿಯ ಶರ್ಗಡನ್ ಮನಿಷ್ಠಿಯಾ ಲೊಬೋಸಂಗ್ ಸಂಘೆ ಹಾಗೂ ದಕಪ್ಪ ಪುಂದೆ ಎಂದು ಗುರುತಿಸಲಾಗಿದೆ ಬಂಧಿತ ವ್ಯಕ್ತಿಗಳು ಅಥಾವರ ವೈದ್ಯನಾಥ ನಗರದ ಸಿಡಿ ಅಲೆಕ್ಸಾಂಡರ್ ಎಂಬುವರಿಗೆ ಸೇರಿದ ಎಸ್ಬಿಐ ಕ್ರೆಡಿಟ್ ಕಾರ್ಡ್ನಿಂದ ಒಂದು ಪಾಯಿಂಟ್ ಒಂದು ಎರಡು ಲಕ್ಷ ರೂಪಾಯಿಗಳನ್ನು ಹಂತ ಹಂತವಾಗಿ ಬೇರೆ ಖಾತೆಗಳಿಗೆ ವರ್ಗಾಯಿಸಿರುವುದು ತನಿಖೆಯಿಂದ ತಿಳಿದುಬಂದಿದೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿಯನ್ನ ನೀಡಿದ್ದಾರೆ